ನನ್ನ ಆತ್ಮೀಯರಿಗೆ ವಂದನೆಗಳು ಬ್ರಿಟಿಷರು ಕದಲಿಸಲು ಯತ್ನಿಸಿದಂತಹ ಈ ಬಂಡೆಯ ಬಗ್ಗೆ ತಿಳಿದರೆ ತಾವೆಲ್ಲರೂ ಅಚ್ಚರಿಯನ್ನ ಪಡ್ತೀರಾ ನೋಡಿ ಇಷ್ಟು ಬೃಹದಾಕಾರವಾದಂತಹ ಈ ಬಂಡೆಯ ಬಗ್ಗೆ ಇಂದು ನಿಮಗೆ ತಿಳಿಸಿಕೊಡುತ್ತೇನೆ ಇದು ಎಲ್ಲಿದೆ ಹೇಗಿದೆ ಬ್ರಿಟಿಷರು ಇದನ್ನು ಯಾಕೆ ಸರಿಸಲು ಪ್ರಯತ್ನಪಟ್ಟರು ಮತ್ತು ಸರಿಸಲು ಪ್ರಯತ್ನಪಟ್ಟಾಗ ಅವರಿಗೆ ಆದ ತೊಂದರೆಗಳು ಏನು ಅಂತ ಹೇಳುತ್ತೇನೆ ಮಾನವನ ವಾಸವಿರುವ ಈ ಭೂಮಿಯು ಅತ್ಯಾಕರ್ಷಕ ಪ್ರಕೃತಿಯನ್ನು ಹೊಂದಿದೆ ಅದರಂತೆ ಪ್ರಕೃತಿಯು ಅದೆಷ್ಟೋ ಅಗಾಧವಾದ ವಿಸ್ಮಯಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ ಜಗತ್ತಿನ ಎಲ್ಲೆಡೆ ಕಂಡುಬರುವಂತೆ ಭಾರತ ದೇಶದಲ್ಲೂ ಕೂಡ ಕೆಲವು ನಯನ ಮನೋಹರವಾದ ಪ್ರಾಕೃತಿಕ ವಿಸ್ಮಯ ತಾಣಗಳು ಇವೆ ಅಂಥ ಕೆಲ ನಿಸರ್ಗ ನಿರ್ಮಿತ ಆಕರ್ಷಣೆಗಳಲ್ಲಿ ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯಲ್ಲಿರುವಂತಹ ಮಹಾಬಲಿಪುರಂ ಅಥವಾ ಮಾಮಲ್ಲಪುರಂ ಕೃಷ್ಣನ ಬೆನ್ನೆಯ ಚೆಂಡು ಎಂಬ ಬೃಹತ್ ಬಂಡೆಯೂ ಕೂಡ ಒಂದು ರಾಜಧಾನಿ ಚೆನ್ನೈಗೆ ಹತ್ತಿರುವ ಹತ್ತಿರ ಇರುವ ಸಮುದ್ರ ತಟದ ಮಾಮಲ್ಲಪುರಂ ಅಥವಾ ಮಹಾಬಲಿಪುರಂ ತನ್ನಲ್ಲಿರುವ ಕಡಲತೀರ ತಟದ ದೇವಾಲಯಕ್ಕಾಗಿ ಸಾಕಷ್ಟು ಪ್ರಸಿದ್ಧಿ ಪಡೆದಿರುವಂತಹ ಒಂದು ಸುಪ್ರಸಿದ್ಧ ತಾಣವಾಗಿದೆ ಆದರೆ ಇಲ್ಲಿ ಒಂದು ವಿಶೇಷವಿದೆ ಅದುವೇ ಸಮತೋಲನದ ಈ ಬಂಡೆ ಇದಕ್ಕೆ ಕೃಷ್ಣನ ಬೆನ್ನೆಯ ಚೆಂಡು ಎಂದು ಕರೆಯುತ್ತಾರೆ ಈ ಬಂಡೆಯು ಸುಮಾರು ಹನ್ನೆರಡು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಇಳಿಜಾರಿನ ಕಲ್ಲು ಹಾಸಿಗೆಯ ಮೇಲೆ ಉರುಳದೆ ಚಿಕ್ಕದಾದ ಸ್ಥಳದಲ್ಲಿ ಹಾಗೆ ತನ್ನ ಸಮತೋಲನವನ್ನು ಕಾಯ್ದುಕೊಂಡು ನಿಂತಿರುವುದನ್ನು ನೋಡಿದಾಗ ಅಚ್ಚರಿಯಾಗದೇ ಇರಲಾರದು ಸುಮಾರು ಇಪ್ಪತ್ತು ಅಡಿ ಎತ್ತರ ಐದು ಮೀಟರ್ ಅಗಲವಿರುವಂತಹ ಈ ಬಂಡೆಯು ಎರಡು ನೂರ ಐವತ್ತು ಟನ್ ತೂಕವಿದೆ ಎಂದು ಅಂದಾಜಿಸಲಾಗಿದೆ ಈ ಬಂಡೆ ಕೇವಲ ನಾಲ್ಕು ಅಡಿಗಿಂತ ಕಡಿಮೆ ಜಾಗದಲ್ಲಿ ಇಳಿಜಾರಿನ ಪ್ರದೇಶದಲ್ಲಿ ಭದ್ರವಾಗಿ ನಿಂತಿರುವುದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಈ ಬಂಡೆಯನ್ನು ಅಲ್ಲಿಂದ ತೆಗೆದುಹಾಕಲು ನಿರ್ಧರಿಸಿ ಸುಮಾರು ಏಳು ಆನೆಗಳನ್ನು ಬಳಸಿ ಈ ಬೃಹತ್ ಬಂಡೆಯನ್ನು ಉರುಳಿಸಲು ಪ್ರಯತ್ನ ಪಟ್ಟಿದ್ದರು ಆದರೆ ಬಂಡೆ ಒಂದು ಇಂಚು ಕದಲಿಲ್ಲವಂತೆ ಹಾಗಾಗಿ ತಮ್ಮ ಪ್ರಯತ್ನವನ್ನು ಅಲ್ಲಿಗೆ ನಿಲ್ಲಿಸುತ್ತಾರೆ ಇತಿಹಾಸದಲ್ಲಿ ಎಷ್ಟೋ ಜನ ಈ ಬಂಡೆಯನ್ನು ಕದಲಿಸಲು ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿದ್ದಾರೆ ಆದರೆ ಆಗಿಲ್ಲ ಈ ಬಂಡೆಯು ಪ್ರವಾಸಿಗರ ಮೆಚ್ಚಿನ ತಾಣಗಳಲ್ಲಿ ಒಂದಾಗಿದೆ ನನ್ನ ಆತ್ಮೀಯರೇ ಇಂತಹ ವಿಚಿತ್ರ ವಿಡಿಯೋಗಳನ್ನು ನೋಡಲು ಈ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು